ಹಾಯ್ ಎವ್ರಿವನ್, ನೋಡಿ ಒಂದು ಗ್ರ್ಯಾಂಡ್ ವಿಟಾರ ಸಿಗ್ಮಾ ಗಾಡಿ ಬಂದಿದೆ. ಅದಕ್ಕೆ ಫಸ್ಟೇ ಆಲ್ರೆಡಿ ಎಸೆಸರೀಸ್ ಇದ್ದಿದ್ದು, ಅದನ್ನು ಏನು ತೆಗಿಬಿಟ್ಟು ಏನು ಹಾಕಿದ್ದೀನಿ ಒಂದು. ನೆಕ್ಸ್ಟು ಬಂದ್ಬಿಟ್ಟು ಇದಕ್ಕೆ ಕ್ರೂಸ್ ಒಂದು ಆಕ್ಟಿವೇಷನ್ ಮಾಡಿದ್ದೀನಿ. ಕೆಲವು ಜನ ಫೋನ್ ಮಾಡಿ ಏನು ಮಾಡ್ತಾರೆ ಅಂದರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಷನ್ಗೆ ವಾರಂಟಿ, ಆಮೇಲೆ ವೈರ್ ಕಟ್ಟಿಂಗ್ ಆಗತ್ತಾ ಟ್ಯಾಂಪರಿಂಗ್ ಆಗತ್ತಾ ಅಂತ ಕೇಳ್ತಾರೆ. ವೈರಿಂಗ್ಗೆ ಕ್ರೂಸ್ ಕಂಟ್ರೋಲ್ಗೆ ಏನೂ ಸಂಬಂಧ ಇಲ್ಲ ಒಂದು. ನೆಕ್ಸ್ಟು ವಾರಂಟಿಗೂ ನೀವು ಫಿಟ್ ಮಾಡಿದ ಐಟಮ್ಗೆ ಏನೂ ಸಂಬಂಧ ಇಲ್ಲ. ಈ ಗಾಡಿನಲ್ಲಿ ಏನೇನು ಫಿಟ್ ಮಾಡಿದ್ದೀನಿ ಎಲ್ಲ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಗಾಡಿ ಬಂದ್ಬಿಟ್ಟು ಇದು ಬೆಳಗಾಮಿಂದ ನೈಟ್ ಎಲ್ಲ ಓಡಿಸ್ಕೊಂಡು ಇವರು ಬೆಳಗ್ಗೆನೆ ಬಿಟ್ಟು ಇವಾಗ ಬಂದಿದ್ದಾರೆ. ಕಸ್ಟಮರ್ಗೂ ಕೇಳೋಣ, ಅವ್ರದ್ದು ರಿವ್ಯೂ ತಗೊತೀನಿ. ಫಸ್ಟ್ ಆಫ್ ಆಲ್ ಏನೇನು ಫಿಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ, ಆಮೇಲೆ ನಿಮಗೆ ಕಸ್ಟಮರ್ಗೂ ಕೇಳೋಣ. ಇದು ಗಾಡಿ ನೋಡ್ಬೋದು ನೀವು, ಬೇಸ್ ಮಾಡಲ್ ಗಾಡಿ, ರಿಯರ್ ವೈಪರೂ ಇಲ್ಲ, ಹೈಬ್ರಿಡ್ ಗಾಡಿ ಇದು ನೋಡ್ಬೋದು. ಫಸ್ಟ್ ಆಫ್ ಆಲ್ ಇದಕ್ಕೆ ನಾವು ಸಿಸ್ಟಮ್ ಒಂದು ಯಾವುದು ಗಾಡಿನಲ್ಲಿ ಇದ್ದಿದ್ದು ಅದು ಜಸ್ಟ್ ಒಂದು ನೋಡಿ, ಇಷ್ಟು ಐಟಮ್ ಎಲ್ಲ ನಾವು ತೆಗ್ಬಿಟ್ಟು ಹೊಸ ಐಟಮ್ ಫಿಟ್ ಮಾಡಿರೋದು ಇದು ನಿಮಗೆ ತೋರಿಸ್ತೀನಿ. ಏನೇನಂದರೆ ಫಸ್ಟು ನೋಡಿ, ಇದು ಒಂದು ಸಿಸ್ಟಮ್ ಯಾವುದು ಇವ್ರು ಹಾಕೊಂಡು ಬಂದಿದ್ರು. ಈ ಸಿಸ್ಟಮ್ ತೆಗಿಬಿಟ್ಟು ನಾವು ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಸಿಸ್ಟಮ್ ಹಾಕಿದ್ದೀನಿ ಒಂದು. ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ಸ್ಟೀಲಿಂಗ್ ಕಿಟ್ಟು, ಇದು ನೋಡಿ ಇದು ಲೆದರ್ದು ನೋಡ್ಬೋದು ನೀವು. ಇದು ನೋಡಿ ಪ್ಲೇನ್ ಇದೆ, ಇದು ಒಂದು ಫಿಟ್ ಮಾಡಿದ್ದೀನಿ. ಒಂದು ಗೇರ್ ನಾಬ್ದು ಇದು ಪ್ಲೇನ್ ಇದೆ, ಇದು ಟಾಪ್ ಆ್ಯಂಡ್ ಒಂದು ಫಿಟ್ ಮಾಡಿದ್ದೀನಿ. ಒಂದು ಎ ಸಿ ವೆಂಟು ಈ ಥರ ಬರ್ತದೆ ಪ್ಲೇನು, ಇದಕ್ಕೆ ಪ್ಯಾನೋ ಫಿನಿಶ್ದು ಒಂದು ಫಿಟ್ ಮಾಡಿದ್ದೀನಿ. ಇದು ನೋಡ್ಬೋದು ನಿಮ್ಮ ಗ್ಲಾಸ್ ಇದು ಒಂದು, ಇದೆಲ್ಲ ಫಿಟ್ ಆಗಿದೆ. ಎ ಸಿ ವೆಂಟೂ ಅಲ್ಲಿ ನೋಡ್ಬೋದು ನೀವು, ಇದು ಒಂದು ಫಿಟ್ ಆಗಿದೆ. ಇದು ಸೆಟಪ್ ನಿಮಗೆ 6 ಪೀಸ್ ಬರ್ತದೆ, ಅದು ಫಿಟ್ ಮಾಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬಂದುಬಿಟ್ಟು ಈ ಕಡೆನೂ ಪೀಸ್ ಈ ಥರ ಇದ್ದಿದ್ದು ತೆಗಿಬಿಟ್ಟು ನಾವು ಇದು ಒಂದು ಚೇಂಜ್ ಮಾಡಿದ್ದೀನಿ. ಅದು ಹಾಕಿದ್ಮೇಲೆ ಇದು 360 ಸಪೋರ್ಟ್ ಆಗುತ್ತೆ, ಫ್ರಂಟ್ ಆ್ಯಂಡ್ ರಿಯರು ಸಪೋರ್ಟ್ ಆಗುತ್ತೆ, ಬರೀ ರಿವರ್ಸ್ ಕ್ಯಾಮ್ರಾನು ಸಪೋರ್ಟ್ ಆಗುತ್ತೆ. 4 GB 32 GB ಸಿಸ್ಟಮು, ಜಿ ಟಿ ಆರ್ದು ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಜೊತೆಯಲ್ಲಿ ಹಾಕಿ ನಾವು ಜಿ ಟಿ ಆರ್ದೇ 360 ಕ್ಯಾಮ್ರಾನು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಎಲ್ಲ ಆಡಿಯೋ ಸೆಟಪ್ ಆಯಿತು. ನೆಕ್ಸ್ಟು ಇದಕ್ಕೆ ಬಂದರೆ ಗಾಡಿನಲ್ಲಿ ನಿಮಗೆ ಈ ಥರ ಕಂಟ್ರೋಲ್ ಒಂದು ಕಂಪ್ನಿಯಲ್ಲಿನೇ ಬಂದಿರ್ತದೆ. ಗ್ರ್ಯಾಂಡ್ ವಿಟಾರ ಇರಲಿ, ಹೈರೈಡರ್ ಇರಲಿ, ಈ ಥರ ನಿಮಗೆ ಒಂದು ಫಂಕ್ಷನ್ ಬಂದಿರ್ತದೆ. ಬ್ಲೂಟೂತ್ ಬಟನ್ನು ಬಂದಿರಲ್ಲ. ಸೊ ಇದು ನಾವು ತೆಗಿಬಿಟ್ಟು ಈ ಥರ ಬ್ಲೂಟೂತ್ ಬಟನ್ ಜೊತೆಯಲ್ಲಿ ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಷನ್ ಮಾಡಿ ಕೊಟ್ಟಿದ್ದೀನಿ ಈ ಗಾಡಿ. ಇದು ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಬರ್ತದೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಗ್ರ್ಯಾಂಡ್ ವಿಟಾರ ಇರಲಿ, ಹೈರೈಡರ್ ಇರಲಿ, ಇಟ್ಟಿಕಾ ಇರಲಿ, ಬೆಲೆನೋ ಇರಲಿ, ಟೊಯೋಟಾ ಗ್ಲಾನ್ಸಾ ಇರಲಿ, ಇದು ನೋಡ್ಬೋದು. ಈಗ ನಾವು ಪ್ರೆಸ್ ಮಾಡಿದ್ರೆ ನೋಡಿ ಕ್ಲೋಸ್ ಸಿಂಬಲ್ ಬರ್ತಾ ಇದೆ. ಇದು ಆಫ್, ಇದು ಆನ್, ಇದು ಒಂದು ಕೆಲಸ ಆಗಿದೆ ಇಲ್ಲಿ. ಇವಾಗ ಕೆಲವು ಜನಕ್ಕೆ ಏನಿದೆ ಅಂದರೆ ಇದು ಫಿಟ್ ಮಾಡೋದು ಮುಂಚೆ ವಾರಂಟಿ ಹೋಗ್ಬಿಡ್ತದ ನಮ್ಮದು ಅಂತ ಯೋಚನೆಯಲ್ಲಿ ಇರ್ತಾರೆ. ವೈರಿಂಗ್ ಏನಾದ್ರು ಕಟ್ಟಿಂಗ್ ಆಗತ್ತಾ ಅಂತ ಯೋಚನೆಯಲ್ಲಿ ಇರ್ತಾರೆ. ಈ ಕೆಲಸಕ್ಕೆ ವಾರಂಟಿಗೆ ನಮಗೆ ಏನು ಸಂಬಂಧ ಇಲ್ಲ ಒಂದು. ನೆಕ್ಸ್ಟು ಏನಿದೆ ಅಂದರೆ ನಿಮಗೆ ಫ್ಯೂಚರ್ ಕೊಟ್ಟಿದ್ದಾರೆ ಗಾಡಿನಲ್ಲಿ, ಪಾರ್ಟ್ಸ್ ಒಂದು ಕೊಟ್ಟಿಲ್ಲ. ಇವಾಗ ಯೋಚನೆ ಮಾಡಿನಿ, ಎಲ್ಲ ಗಾಡಿನಲ್ಲಿ ಈ ಥರ ಬಟನ್ ಒಂದು ಬಂದಿರ್ತದೆ, ಬ್ಲೂಟೂತ್ ಬಟನ್ನು ಕೊಟ್ಟಿಲ್ಲ. ಸೊ ಏನಕ್ಕೆ ಕೊಟ್ಟಿಲ್ಲ ಅಂದರೆ ಸಿಗ್ಮಾ, ಡೆಲ್ಟಾ, ಡೆಲ್ಟಾ ಪ್ಲಸ್ ಆ ಥರ ಮಾರುತಿ ಗಾಡಿನಲ್ಲಿ, ನೆಕ್ಸಾ ಗಾಡಿನಲ್ಲಿ, LXi, VXi ಆ ಥರ ಇರ್ತದೆ. ಸೊ ಆ ಫ್ಯೂಚರ್ನಲ್ಲಿ ನಿಮಗೆ ಐಟಮ್ ಒಂದು ಕೊಟ್ಟಿಲ್ಲ. ಫ್ಯೂಚರ್ ಕೊಟ್ಟಿದ್ದಾರೆ, ಐಟಮ್ ಒಂದು ಕೊಟ್ಟಿಲ್ಲ. ಸೊ ಅದು ಐಟಮ್ ಹಾಕಿ ನಾವು ಅದಕ್ಕೆ ಏನು ಫಿಟ್ ಮಾಡಬೇಕು, ಏನು ಪ್ರಾಪರ್ ಕೆಲಸ ಇದೆ, ಅದು ಎಲ್ಲ ಫಿಟ್ ಮಾಡ್ರೇ ನಿಮಗೆ ಕೆಲಸ ಪ್ರಾಪರಾಗಿ ನಿಮಗೆ ಕೆಲಸ ಮಾಡೋದು. ಇದು ವ್ಯಾಲ್ಯೂಮು ಕೆಲಸ ಮಾಡ್ತದೆ, ಮೈನಸ್ ಪ್ಲಸ್ಸು ಕೆಲಸ ಮಾಡ್ತದೆ, ಮ್ಯೂಟು ಮಾಡ್ತದೆ, ಫೋನ್ ರಿಸೀವು, ಕಾಲ್ ಕಟ್ಟು, ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟು, ಕ್ರೂಸ್ದು ಇಲ್ಲಿ, ಆಮೇಲೆ ನೀವು ಇಗ್ನಿಷನ್, ಇವಾಗ ಗಾಡಿ ಆಫ್ ಇದೆ, ಇಗ್ನಿಷನ್ ಮಾತ್ರ ಆನ್ ಇದೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಿಮಗೆ, ನೋಡಿ ಗಾಡಿ ಇವಾಗ ಸ್ಟಾರ್ಟ್ ಇದೆ. ಎಲ್ಲ ಬಟನ್ ಮೀಟರ್ನಲ್ಲಿ ಹೋಗುತ್ತೆ, ಒಂದು ಪ್ರಾಬ್ಲಮ್ ಬರಲ್ಲ. ಇವಾಗ ಗೇರ್ನ ಬಂದು ಚೇಂಜ್ ಮಾಡಿದ್ದೀನಿ ನಾವು. ಇದು ಹ್ಯಾಂಡ್ ಬ್ರೇಕ್ ಮೇಲೆ ಇದೆ, ಇವಾಗ ನೋಡಿ ಹ್ಯಾಂಡ್ ಬ್ರೇಕ್ ಡೌನ್ ಮಾಡ್ತೀನಿ, ಇದನ್ನ ಲೈಟ್ ಹೋಯ್ತು. ಸೀಟ್ ಬೆಲ್ಟ್ ಒಂದು ಹಾಕಿಲ್ಲ ನಾನು, ಸೀಟ್ ಬೆಲ್ಟ್ ಆದರೆ ಅದನ್ನು ನಿಮಗೆ ಹೋಗುತ್ತೆ. ಇದಕ್ಕೆ ಒಂದು ಕಂಪ್ನಿನಲ್ಲಿನೇ ಫ್ರಂಟ್ ಎರಡು ಸ್ಪೀಕರ್ ಬಂದಿದ್ದು. ಸೊ ಇದಕ್ಕೆ ನಾನು ಬರೀ ಎರಡು ಟೂಟ್ರ್ ಒಂದು ಫಿಟ್ ಮಾಡಿದ್ದೀನಿ ಇದೇ ಕ್ಯಾಬ್ಗೆ ನೋಡಿ. ಇದಕ್ಕೆ ಮ್ಯಾಚ್ ಆಗೋ ಥರ
ಒಂದು ಲುಕ್ ಕಾಣಿಸ್ಲಿ, ಇದು ಪ್ಯಾನೋ ಫಿನಿಶ್ ಇದೆ, ಸೊ ಇದೂ ಪ್ಯಾನೋ ಫಿನಿಶ್ ಇದೆ, ಇದಕ್ಕೆ ಒಂದು ಲುಕ್ ಇರಲಿ ಅಂತ ಟೂಟ್ರು ಒಂದು ಅದೇ ಸ್ಪೀಕರ್ಗೆ ನಾವು ಫಿಟ್ ಮಾಡಿದ್ದೀನಿ. ಒಂದು ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ವಾರಂಟಿಗೇನು ಇದಕ್ಕೆ ನಮಗೆ ಸಂಬಂಧ ಇಲ್ಲ ಸರ್. ಕಸ್ಟಮರೂ ಅಲ್ಲಿಂದ ನನ್ನ ಎಲ್ಲ ಕೇಳಿಬಿಟ್ಟು ನೈಟ್ ಎಲ್ಲ ಓಡಿಸ್ಕೊಂಡು ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಅಂತ 4 ಗಂಟೆಗೆ ಬಂದಿದ್ದಾರೆ ಅವರು. ಸಿಸ್ಟಮು 360 ಹಾಕೋಕ್ಕೆ ಐಡಿಯಾನೇ ಇರಲಿಲ್ಲ ಅವ್ರಿಗೆ, ಬರೀ ಕ್ರೂಸ್ ಕಂಟ್ರೋಲ್ ಒಂದೇ ಕೆಲಸಕ್ಕೆ ನಮ್ಮ ಹತ್ರ ಬಂದಿದ್ದು. ಅವ್ರು ಬೇರೆ ಗಾಡಿ ಎಲ್ಲ ಕೆಲಸ ನಡೀತಾ ಇದ್ರಲ್ಲ ಅದು ಎಲ್ಲ ನೋಡಿ ನೋಡಿ ಅವರು ಮೇರೆಗೂ ಏ ಕರೆದೋ ಓ ಕರೆದೋ ಓ ಕರೆದೋ ಅಪ್ಪ ಕಾಮ ಹಚ್ಚಾದೀಗ ಅಂತ ಹಳೆ ಐಟಮ್ ಎಲ್ಲ ತೆಗಿಬಿಟ್ಟು ಇವರು ಇದೆಲ್ಲ ಫಿಟ್ ಮಾಡಿದ್ದಾರೆ ನೋಡಿ. ಸಿಸ್ಟಮ್ ಆಲ್ರೆಡಿ ಇದ್ದಿದ್ದು, ಯಾವುದೋ ಒಂದು ಸಿಸ್ಟಮ್ ಹಾಕ್ಸ್ಕೊಂಡು ಬಂದಿದ್ದಾರೆ, ಅದನ್ನು ತೆಗಿಬಿಟ್ಟು ಈ ಸಿಸ್ಟಮ್ ಹಾಕಿದ್ದಾರೆ ಆಂಡ್ರಾಯ್ಡ್ ಆಟೋಗಾರ್ಪ್ಲೇ. ಇದು ನಿಮಗೆ ಈ ಫಿನಿಷರು ಇದ್ದಿದ್ದು ಮ್ಯಾಟು, ಅದನ್ನು ಒಂದು ಹಾಕಿಲ್ಲ. ಇದು ನಾವು ಹಾಕಿದ್ದೀನಿ ಗ್ಲಾಸಿ, ಟೂಟ್ರ್ ಇಲ್ಲಿಲ್ಲ, ಟೂಟ್ರ್ ಅದೇ ಸ್ಪೀಕರ್ಗೆ ಹಾಕಿದ್ದೀನಿ. ಇದು ಫಂಕ್ಷನ್ ಇವಾಗ ನೋಡಿ, ಇವಾಗ ಲೆಫ್ಟ್ ಇಂಡಿಕೇಟರ್, ಲೆಫ್ಟ್ ಆದರೆ ಲೆಫ್ಟ್ ಶೋ ಆಗುತ್ತೆ ನಿಮಗೆ, ತಿರ್ಗಾ ರೈಟ್ ಆದರೆ ರೈಟ್ ಶೋ ಆಗುತ್ತೆ, ರಿವರ್ಸ್ ಆದರೆ ರಿವರ್ಸ್ ಶೋ ಆಗುತ್ತೆ, ಫ್ರಂಟ್ ಆದರೆ ಫ್ರಂಟ್. 360 ಅಂದರೆ ಎಲ್ಲ ಕಸ್ಟಮರ್ಗೆ ಗೊತ್ತಿದೆ. ಒಂದು ನೆಕ್ಸ್ಟ್ ಇದಕ್ಕೆ ಏನಿದೆ ಅಂದರೆ ಭಾಳ ಜನ ಕೇಳ್ತಾರೆ ವೈರಿಂಗು, ಕಟ್ಟಿಂಗು, ಟಾಂಪರಿಂಗು, ಸಾಕೆಟ್ಟು, ಸಾಕೆಟ್ ಪ್ಲಗ್ ಆ್ಯಂಡ್ ಪ್ಲೇ. ಇದೇ ಗಾಡಿ ಬಗ್ಗೆ ನಾನು ಹೇಳ್ದಲ್ಲ, ಎಲ್ಲ ಗಾಡಿ ಬಗ್ಗೆ ನಲ್ಲಿ ಹೇಳ್ತಾರದು ಎಲ್ಲ ಕೇಳ್ತೀರ ಸರ್. ವಾರಂಟಿ ಅಂದರೆ ನಮ್ದು ಗೊತ್ತಿರ್ತದೆ ಗಾಡಿ ಏನು ಮಾಡಬೇಕು ಏನು ಮಾಡಬಾರ್ದು, ಇದು ಹಾಕಿದರೆ ಅಫಿಷನ್ ಇದೆಯಾ ಬೇಡ ಅಂತಾನೆ ನಾವೇ ಯೋಚನೆ ಮಾಡಿನೇ ಮಾಡೋದು ಕೆಲಸ. ಬೇರೆಯವ್ರದ್ದು ನಮಗೆ ಬೇಡ, ಬಟ್ ನಮ್ಮ ಅಂಗಡಿನಲ್ಲಿ ನೀವು ಬಂದಿದ್ರೆ ಮುಂದೆ ನೋಡಿ ನಿಮ್ಮ ಕೆಲಸ ಏನಾಗ್ತಾ ಇದೆ ಅಂತ, ಏನು ನಾವು ಮಾಡ್ತಾ ಇದ್ದೀನಿ ಅಂತ ನೋಡ್ರೇ ಗೊತ್ತಾಗೋದಿಲ್ಲ. ಸಿಸ್ಟಮ್ ಇಲ್ಲಿ, ಕ್ರೂಸ್ ಕಂಟ್ರೋಲ್ ಇಲ್ಲಿ, ಪವರ್ ವಿಂಡೋ ಇಲ್ಲಿ, ಸೆಂಟ್ರಲ್ ಲಾಕಿಂಗ್ ಇಲ್ಲಿ, ಆಡಿಯೋ ಐಟಮ್ ಇಲ್ಲಿ, 360 ಇಲ್ಲಿ, ಎಲ್ಲ ಕೆಲಸಗೇನೆ ಅದು ಒಂದು ಕೆಲಸ ಇದೆ, ಅದು ಒಂದು ಮಾಡೋದು ರೀತಿ ಒಂದಿದೆ. ಅದು ಎಲ್ಲ ಜನ ಫೋನ್ ಮಾಡಿಬಿಟ್ಟು ಒಂದೊಂದು ಕ್ವಶನ್ ಒಂದೊಂದು ಕೇಳ್ತಾರೆ, ಕೇಳಿ 7 o'clock 6 o'clockಗೆ ಫೋನ್ ಮಾಡ್ತಾರೆ ಸರ್. ಒಂದು ಟೈಮ್ದು ವ್ಯಾಲ್ಯೂಯೇಷನ್ ಇದೆ, ಇವಾಗ ನೋಡಿ 10 o'clock ಆಗ್ತಾ ಇದೆ ಮೀಟರ್ನಲ್ಲಿನೇ ತೋರಿಸ್ತಾರೆ. 4 o'clock ನಾವು 5 o'clock ಸ್ಟಾರ್ಟ್ ಮಾಡಿರೋ ಕೆಲಸ 10 o'clock ಆಗಿದೆ. ಇನ್ನೊಂದು ಗಾಡಿನೂ ಅಲ್ಲಿ ಆಚೆ ಆಚೆ ನಿಲ್ಸಿದ್ದೀನಿ, ಆ ಕೆಲಸನೂ ಇವಾಗ ಸ್ಟಾರ್ಟ್ ಮಾಡಬೇಕು. ಅವ್ರು ಗಾಡಿ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಬ್ರೀದಾ, ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ ಅದನ್ನು ನೋಡಿ. ಯಾವುದು ಏನು ಗಾಡಿ ಇರಲಿ ನಮ್ಮ ಹತ್ರ ಬನ್ನಿ, ನಾವು ಕೆಲಸ ಮಾಡಿ ಕೊಡ್ತೀವಿ. ಕೆಲಸ ಒಂದು ಇದ್ದಿರ್ತದೆ, ಅದು ಬನ್ನಿ ನೋಡಿ ನೀವು ಐಟಮ್ ಏನಾಗಬೇಕು ಏನು ಡಿಸೈಡ್ ಮಾಡಿ ಬಂದು ಫಿಟ್ ಮಾಡೋಣ. ಕಸ್ಟಮರ್ಗೆ ಕೇಳೋಣ ಅವ್ರು ಏನಕ್ಕೆ ಬಂದಿದ್ರು ಏನಂತ, ಅವ್ರಿಗೆ ಒಂದು ಇದು ತಗೊಳ್ಳೋಣ. ಸರ್ ನಾಮ ಮಸೂದ್ ಹೇ, ಮೈ ಮೈ ಬೆಲ್ಗಾಮ್ ಸೇ ಆಯಾ ಹೂ, ಬೆಂಗ್ಳೂರ್ ಸೇ ಆಲ್ಮೋಸ್ಟ್ 600 kilometers ಡ್ರೈವ್ ಓವರ್ ನೈಟ್ ಡ್ರೈವ್ ಕರ್ಕೆ ಆಯಾ ಹೂ. ಮೈಮ್ ಆಪ್ಕಾ ವೀಡಿಯೋ ದೇಖ್ ಕೆ ಆಯಾ ಥಾ, ಮೈ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ಆಪ್ನೆ ಕಾಮ ಕರ್ಕೆ ದಿಯಾ, ವೆರಿ ಹ್ಯಾಪಿ. ಓಲ್ 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 ಸಬ್ ಆಲ್ ದಿಸ್ ಗಾಡಿ ತಗೊಂಡ್ ಬಂದಿದ್ದಾರೆ, ಗಾಡಿ ನೈಟ್ ಎಲ್ಲ ಓಡಿಸ್ಕೊಂಡು. ಸೊ ನಮ್ಗೇನು ಗೊತ್ತಿರ್ತದೆ ಕೆಲಸ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂತ, ಅದೆಲ್ಲ ಒಂದು ಪ್ಲಾನ್ ಇರ್ತದೆ ಮಾಡಕ್ಕೆ. ಯಾವುದು ಒಂದು ತೆಗಿಬಿಟ್ಟು ಯಾವುದೋ ಒಂದು ಹಾಕೋಕ್ಕೆ ನಾವು ಅದು ಮಾಡಲ್ಲ. ಕೆಲಸ ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ, ಏನಿದ್ರೂ ಕೆಲಸ ಮಾಡಿ ಕೊಡೋಣ ನಿಮಗೆ.